ಯಾಕೆ ಕಾಂಗ್ರೆಸ್ಗೆ ಮಹಿಳೆಯರು ಮತ ಹಾಕಬೇಕು? ಪ್ರತಿ ಬಾರಿನೂ ನಾವು ನಮ್ಮ ಪ್ರಣಾಳಿಕೆಯಲ್ಲೇ ಅಲ್ಲ ನಮ್ಮ ಸರ್ಕಾರದ ವತಿಯಿಂದ ಸಹ ಮಹಿಳೆಯರಿಗೆ ಮಹಿಳಾ ಸಬಲೀಕರಣಕ್ಕೆ ಎಲ್ಲ ಒಂದು ಅವಕಾಶಗಳು ಮಾಡ್ಕೊಡ್ತೀವಿ. ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ಸಬಲೀಕರಣ ಮತ್ತು ಅದರ ಜೊತೆ ಪೊಲಿಟಿಕಲ್ ಸಬಲೀಕರಣನೂ ಸಹ. ಇದು 33% ಏನು ರಿಸರ್ವೇಷನ್ ತಂದ್ವಿ ನಮ್ಮ ಕಾಲಾವಧಿಯೆಲ್ಲ ಬಂದಂಥದ್ದು ಲೋಕಲ್ ಬಾಡೀಸ್ನಲ್ಲಿ ಮತ್ತು ಮುಖ್ಯವಾಗಿ ಅದನ್ನು 50% ಮಾಡುವಂಥ ಕೆಲಸನೂ ನಮ್ಮ ಸರ್ಕಾರನೇ ಮಾಡಿದ್ದು. ಅದರ ಜೊತೆಗೆ ಇವತ್ತು 50% ನಾವು ಪಾಪ್ಯುಲೇಷನ್ ಮಹಿಳೆಯರಿದ್ದೀವಿ. 50% ಮಹಿಳೆಯರು ನಾವು ಭಾರತ ದೇಶದಲ್ಲಿ ಪಾಪ್ಯುಲೇಷನ್ ಇದ್ದೀವಿ. ಸೊ ನಮ್ಮ ಒಂದು ಉದ್ದೇಶ ಪ್ರತಿಯೊಂದು ಹುದ್ದೆಯಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರ ಭಾಗತ್ವ 50% ಇರಬೇಕು. ಸೊ ನಾವು ಇವತ್ತು ನಮ್ಮ ಒಂದು ಅಧ್ಯಕ್ಷರು ಏನು ಹೇಳ್ತಾ ಇದ್ದಾನೆಂದರೆ ಮಹಿಳಾ ಸಬಲೀಕರಣ ಎಲ್ಲ ಆಯೋಗದಲ್ಲೂ ನಡೀಬೇಕು. ಒಂದು ರಾಜಕೀಯವಾಗಿ ನಡೀಬೇಕು, ಎಕನಾಮಿಕಿ ನಡೀಬೇಕು, ಸೋಷಿಯಲಿನೂ ಆಗಬೇಕು. ಆ ಸಬಲೀಕರಣನ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇದೆ ಮತ್ತು ಕೇಂದ್ರದಲ್ಲಿ ಇಷ್ಟು ವರ್ಷಗಳು ಮಾಡ್ಕೊಂಡ್ಬಂದಿದೆ. ಈ ಸಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯನ್ನು ನಮ್ಮ ಕಡೆ ಚುನಾವಣೆ ಎದುರಿಸ್ತಿದೆ ಈಗ. ಗ್ಯಾರಂಟಿಯನ್ನು ಖಂಡಿತ ಹೆಣ್ಮಕ್ಳು ನಂಬಿದ್ದಾರೆ, ನಮಗಿಂತ ಅವರು ನಂಬಿದ್ದಾರೆ. ಅವರು ಕಾಂಗ್ರೆಸ್ ಪರ ಓಟ್ ಹಾಕ್ತಾರೆ, ಮಹಿಳೆಯರಿಗೆ ಹೆಚ್ಚಾಗಿ ಅನುಕೂಲ ಆಗಿದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರದಿಂದಲೇ ಮಾತ್ರ ಆಗಲಿಕ್ಕೆ ಸಾಧ್ಯ. ಅದರ ಜೊತೆಗೆ ನಮ್ಮ ಒಂದು ಪಕ್ಷ, ಈಗಿನ ಒಂದು ಸರ್ಕಾರ, ನಮ್ಮ ಒಂದು ಪಕ್ಷ ಆಸ್ ಅ ಸೆಂಟ್ರಲ್ನಲ್ಲಿ ಮತ್ತು ನಮ್ಮ ಒಂದು ಆಡಳಿತದಲ್ಲಿ ನಾವು ಮಹಿಳೆಯರ ಸಬಲೀಕರಣ ಸತತವಾಗಿ ಮಾಡ್ಕೊಂಡ್ಬಂದಿದ್ದೀವಿ. ಮತ್ತು ಈ ಗ್ಯಾರಂಟಿಗಳು ನಮ್ಮದೊಂದು ಅಸ್ತ್ರ ಇದ್ದಂಗೆ, ಖಂಡಿತ ಅಸ್ತ್ರ ಇದ್ದಂಗೆ. ಬಟ್ ಇದು ಮೀರಿ ಸಹ ನಾವು ಗ್ಯಾರಂಟಿ ಕಾಂಗ್ರೆಸ್ನ ಅಸ್ತ್ರ, ಅದಕ್ಕಾಗಿ ಗ್ಯಾರಂಟಿನೇ ನಾವು ನಂಬ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ನೀವು ಮಹಿಳಾ ಮತಗಳನ್ನು ಯಾವ ವಿಚಾರದಲ್ಲಿ ನಂಬ್ಕೊಂಡಿದ್ದೀರಾ? ಪ್ರಧಾನ ಮಂತ್ರಿ ಮೋದಿ ಅವರ ಮಾಡಿರೋ ಕೆಲಸದ ವಿಚಾರವಾಗಿ 101 ಮೇಡಮ್, ನೀವು ಇಲ್ಲಿ ಕಂಟೆಸ್ಟು ಮಾಡ್ತಾ ಇಲ್ಲ, ತಾಳಿ ಮೇಡಮ್, ಒಂದು ನಿಮಿಷ, ನಾವು ಮಾತಾಡ್ತೀವಿ ಕರ್ನಾಟಕದ ಕೆರೆಗೆ, ನೀವು ಡೆಲ್ಲಿಲಿ ಹೋಗಿ ಮಾತಾಡಿ, ಒಂದು ನಿಮಿಷ, ನಾವು ಮುಗಿಸ್ತೀವಿ. ಪ್ರಧಾನ ಮಂತ್ರಿ ಮೋದಿ ಅವರು ಏನು ಯೋಚನೆ ಮಾಡಿದ್ದಾರೆ ಅಂದರೆ ಇಲ್ಲಿರೋ, ಹೌದು ನೋಡಿ, ಈ ವಿಮೆನ್ ಎಂಪವರ್ಮೆಂಟನ್ನ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಮಾಡಿರೋದು, ಅದು ಪ್ರಧಾನ ಮಂತ್ರಿ ಮೋದಿ ಅವರ ಯೋಚನೆ. ಯಾಕೆ ಅಂತ ಹೇಳ್ತೀನಿ, ವಿಮೆನನ್ನು ಎಂಪವರ್ ಮಾಡೋದು ಒಂದು ನೆಸೆಸಿಟಿ ಇಲ್ಲ. ನಾವು ದುರ್ಗಾದೇವಿಯನ್ನು ಆಚರಣೆ ಮಾಡುವಂತಹ ನಮಗೆ ಯಾವುದೇ ಆದಂಥ ಎಂಪವರ್ಮೆಂಟ್ ಬೇಕಾಗಿಲ್ಲ. ವಿಮೆನ್ ಲೆಡ್ ಡೆವಲಪ್ಮೆಂಟ್ ನಮಗೂ ಅಷ್ಟೇ ಶಕ್ತಿ ಇದೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಅಂತ ನೋಡಿರೋವಂಥದ್ದು BJP ಸರ್ಕಾರದ ಮೂಲಕ. ಯಾವುದೇ ಯೋಜನೆ ಆಗಿರ್ಬೋದು, ಉಜ್ವಲ ಯೋಜನೆ ಆಗಿರ್ಬೋದು, ಮುದ್ರಾ ಲೋನ್ಸು, ಆವಾಸ್ ಯೋಜನೆಯಲ್ಲಿ ಮಹಿಳೆಯರಿಗೆ ಮನೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ಹೇಳ್ತೀರಾ, ನೀವು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಆಮ್ ಆದ್ಮಿ ಪಾರ್ಟಿ ಅವರು. ಇವ್ರು ಹೇಳ್ತೀರಾ ಸುಳ್ಳ? ನೋಡ್ರಿ, ಮಹಿಳೆಯರಿಗೆ ಸಬಲೀಕರಣ ಅಂತ ಹೇಳಿಕೊಡೋದಲ್ಲ, ಮಹಿಳೆಯರಿಗೆ ಸುರಕ್ಷತೆ ರಕ್ಷಣೆ ಬೇಕು. ನಾವು ಬದುಕಿದ್ರೆ ತಾನೇ ನಾವಲ್ಲಿ ರಕ್ಷಣೆ ಯೋಜನೆಗಳು ತಗೊಳ್ಳೋದಕ್ಕೆ. ಇವರ ಒಂದು ಬ್ರಿಜ್ ಭೂಷಣ್ ಕೇಸ್ ಇಲ್ವಾ? ಯಾವ ರೀತಿ ಅವರು ಬ್ರಿಜ್ ಭೂಷಣ್ ಕೇಸ್ ಏನೈತೆ? ಬ್ರಿಜ್ ಭೂಷಣ್ ವಿಚಾರದಲ್ಲಿ ಏನಾಯ್ತು? ಭೂಷಣ್ ಅವರಿಗೆ ಇವಾಗ ಟಿಕೆಟ್ ಕೊಟ್ಟಿದ್ದಾರೆ ಮೇಡಮ್? ಆಮ್ ಆದ್ಮಿ ಪಾರ್ಟಿಯವರು ಒಂದ್ಸರಿ ಅವ್ರ ಮುಖ ನೋಡ್ಕೊಳ್ಬೇಕು ಕನ್ನಡಿನಲ್ಲಿ. ಅಲ್ಲಿರೋ ಅರ್ಧ ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಜೈಲಲ್ಲಿದ್ದಾರೆ. ಕರಪ್ಷನ್ ಇಂದ ಹೆಸರಿಟ್ಕೊಂಡು ಬಂದಿರೋಂಥ ಪಾರ್ಟಿ ಇವತ್ತು ಕೇಜ್ರಿವಾಲ್ ಅವರಿಗೆ ಯಾವುದೇ ಆದಂತಹ ಒಂದು ಆಡಳಿತ ಮಾಡಕ್ಕಿರಲ್ಲ. ಬಟ್ ನಾನು ಆಮ್ ಆದ್ಮಿ ಪಾರ್ಟಿ ಮಾತಾಡಲ್ಲ, ಯಾಕೆಂದ್ರೆ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಾರ್ಟಿ ಕಂಟೆಸ್ಟೇ ಮಾಡ್ತಾ ಇಲ್ಲ. ಇವ್ರನ್ನ ಯಾಕೆ ಕರೆಸಿದ್ದೀರಾ ಅರ್ಥನೇ ಆಗಲ್ಲ ನನಗೆ. ಮೊದಲನೇ ಕಾಂಗ್ರೆಸ್ಗೆ ಫೋಕಸ್ ಮಾಡೋಣ. ಕಾಂಗ್ರೆಸ್ಗೆ ಇದ್ದಿದ್ದು ಒಂದು ಸೀಟು, ಇಲ್ಲಿ DK ಸುರೇಶ್ ಅವ್ರದ್ದು ಒಂದು ಸೀಟು. ನಾವು ಎಷ್ಟು ಟಿಕೆಟ್ ಕೊಟ್ಟಿದ್ದೀವಿ ಇದುವರ ತನಕ ಅಂದರೆ 23%. ನಮ್ಮ ಟಿಕೆಟ್ರಲ್ಲಿ 23% ನಾವು ಮಹಿಳೆಯರಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ದೀವಿ. ಇದೇ ಕಾಂಗ್ರೆಸ್ ಸರ್ಕಾರ ಬರೀ 8% ರೀ ನಂಬರ್ಸ್ ನೋಡಿ. ಕಾಂಗ್ರೆಸ್ ಅವರಿಗೆ ಬರೀ ಕಿರ್ಚಾಟ ಬರುತ್ತೆ, ನಮಗೆ ಸ್ವಲ್ಪ ಓದಿದ್ದೀವಿ ನಾವು. ಸೊ ನಮಗೆ ಇದು ಇದೆ, ಇನ್ ದ ಸೀಟ್ಸ್ ದಟ್ ಹ್ಯಾವ್ ಬಿನ್ ಅನೌನ್ಸ್ಡ್, ಯಾವ ಸೀಟ್ಸ್ ನಾವು ಅನೌನ್ಸ್ ಮಾಡಿದೀವೋ ಅದರಲ್ಲಿ 23% ಬಂದಿರೋದು ಮಹಿಳೆಯರಿಗೆ BJPಯಿಂದ. ಕಾಂಗ್ರೆಸ್ಸಿಂದ ಕೊಟ್ಟಿರೋದು ಬರೀ 8%. ಕಾಂಗ್ರೆಸ್ಸಿಗೆ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅಷ್ಟೇ ಅವ್ರಿಗೆ ಮಹಿಳೆಯರು, ಅದು ಬಿಟ್ಟು ಅವ್ರಿಗೆ ಮಹಿಳೆಯರನ್ನ ಸಪೋರ್ಟ್ ಮಾಡೋದಕ್ಕೆ ಬರೋದಿಲ್ಲ. ನಮಗೆ ಮೊದಲನೇ ನಿಮಗೆ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಮಾತ್ರ ಮಹಿಳೆಯರಾ? ನಮ್ಮ ಆಡಳಿತದಲ್ಲಿದ್ದಾಗ ಮಹಿಳೆಯರ ಒಂದು ಪ್ರಾಮುಖ್ಯತೆ ಎಲ್ಲರೂ ನೋಡಿದ್ದಾರೆ. 33% ರಿಸರ್ವೇಷನ್ ಬಂದಾಗ ಎಷ್ಟು ಜನ ಮಹಿಳೆಯರು ಇದು ಲೋಕಲ್ ಬಾಡೀಸಿಂದ ಪಾರ್ಲಿಮೆಂಟ್ ರೀಚ್ ಆಗಿದ್ದಾರೆ ಅಂತಲೂ ಸಹ ನೋಡಿದ್ದಾರೆ. ನೀವು 23% ಸುಳ್ಳು ಹೇಳ್ತಾ ಇದ್ದೀರಾ, ಯಾಕಂದ್ರೆ ನೀವು ಟೋಟಲ್ ಪಾರ್ಲಿಮೆಂಟ್ ಸೀಟ್ಸ್ ಅಲ್ಲ, ಅದು ಬರೀ 150 ಪಾರ್ಲಿಮೆಂಟ್ ಸೀಟ್ಸ್ ಬಗ್ಗೆ ಮಾತಾಡ್ತಾ ಇದ್ರ. ಟೋಟಲಿ ನೀವು ಲಾಸ್ಟ್ ಟೈಮು ಕೊಟ್ಟಿದ್ದು ಬರೀ 8% ಮಾತ್ರ, ಬರೀ 8% ಮಾತ್ರ ಕೊಟ್ಟಿದ್ರ. ಸುಳ್ಳು ಹೇಳ್ಬೇಡಿ, ನಿಮ್ಮ ಮನೆ ದೇವರೇ ಸುಳ್ಳು. ಆ ಸುಳ್ಳನ್ನ ಹೇಳಿ ಇವತ್ತು ಪ್ರಚಾರ ಮಾಡ್ತಾ ಇದ್ರ. ಮೋದಿ ಅವರು ಯಾವ ಸಬಲೀಕರಣ ಮಾಡಿಲ್ಲ. ಇವತ್ತು ಮಹಿಳೆಯರ ಪಾತ್ರ, ವರ್ಕಿಂಗ್ ವಿಮೆನು,
ಯಾಕೆ ಕರ್ನಾಟಕದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಮಹಿಳೆಯರು ಮತ ಹಾಕಬೇಕು? ನೋಡಿ, ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ, ಬಿಜೆಪಿ ಅವರು ಕೇಳಿಸ್ಕೋಬೇಕು. ಇವರ ಒಂದು ಸಂಘ ಸಂಸ್ಥೆ ಒಂದು ಭಾಷಣ ಇದೆ, ದುರ್ಗಾ ವಾಹಿನಿ ಅಂತ ಒಂದು ಕ್ಯಾಂಪ್ ಮಾಡ್ತಾರೆ. ದುರ್ಗಾ ವಾಹಿನಿ ಕ್ಯಾಂಪ್ ಅಲ್ಲಿ ಇವ್ರದೇ ಒಂದು ಲೀಡರ್ ಹೇಳ್ತಾರೆ, ಹೆಣ್ಮಕ್ಳಿಗೆ ಬೋಧನೆ ಮಾಡ್ತಾರೆ, ಮನುವಾದಿ ಬೋಧನೆ ಮಾಡ್ತಾರೆ. ಏನ್ ಬೋಧನೆ ಮಾಡ್ತಾರೆ ಅಂತ ವಿಡಿಯೋ ಶೇರ್ ಮಾಡ್ತೀನಿ ನೋಡ್ಕೊಳ್ಳಿ. ಅವರು ಹೇಳ್ತಾರೆ, ಹೆಣ್ಣು ಮಕ್ಕಳು ಚೂಲ ಜಲ, ನೀವು ಹೋಗಿ ಅಡುಗೆ ಮನೆಯಲ್ಲಿ ಕುತ್ಕೊಳ್ಳಿ, ನೀವು ಮಕ್ಕಳನ್ನ ನೋಡ್ಕೊಳ್ಳಿ, ನೀವ್ ಯಾಕೆ ಪಾಲಿಟಿಕ್ಸ್ ಗೆ ಬರ್ತೀರಾ, ನಿಮ್ಗೆ ಪಾಲಿಟಿಕ್ಸ್ ಯಾಕೆ ಬೇಕು? ಹೆಣ್ಣು ಮಕ್ಕಳು ಒಂದು ಮನೆಗೆ ಸೀಮಿತ ಆಗಿ ಒಂದು ಮನೇನ ನೋಡ್ಕೊಳ್ಳಿ, ನಿಮ್ಗೆ ರಾಜಕೀಯ ಅವಶ್ಯಕತೆ ಇಲ್ಲ ಅಂತ ಅನ್ಬಿಟ್ಟು ಒಂದು ಒಂದು ಸಂಘ ಸಂಸ್ಥೆಯಲ್ಲಿ ನಿಮ್ಮ ಒಬ್ಬ ಲೀಡರ್ ಹೇಳ್ತಾರೆ ರೀ. ಇಂಥವ್ರ ಹತ್ರ ನಾವ್ ಏನ್ರಿ ಕಲಿಬೇಕು ಹೆಣ್ಣು ಮಕ್ಕಳ ಬಗ್ಗೆ ಪಾಠನ? ಇವರು ಮಣಿಪುರದಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ಹೋಗಿಲ್ಲ, ಆಯ್ತಾ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಟ್ಟಿಲ್ಲ. ಯುಪಿಯಲ್ಲಿ ದಿನ ಬೆಳಗಾದ್ರೆ ಒಂದು ರೇಪ್ ಆಗುತ್ತೆ, ಒಂದು ಮರ್ಡರ್ ಆಗುತ್ತೆ, ಅದಕ್ಕೆ ರಕ್ಷಣೆ ಕೊಟ್ಟಿಲ್ಲ. ಇವ್ರು ಯಾವ ಯಾವ ಹೆಣ್ಣು ಮಕ್ಕಳನ್ನ ಇವರು ಪ್ರೊಟೆಕ್ಟ್ ಮಾಡ್ತಾರೆ? ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾರಲ್ಲ, ಎಷ್ಟು ಸಕ್ಸಸ್ ಆಗಿದೆ? ಕರ್ನಾಟಕದಲ್ಲಿ ಮಹಿಳೆಯರು ಯಾರನ್ನ ಕೈ ಹಿಡಿಬೇಕು? ಒಂದು ವಿಚಾರ ಅಂತ ಹೇಳಿದ್ರೆ ಇವತ್ತು ಮಹಿಳೆಯರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಮಹಿಳೆಯರಿಗೆ ಸುರಕ್ಷತೆ ಅನ್ನೋದು ಅವ್ರ ಸರ್ಕಾರದಲ್ಲಿ ಕಾಣಿಸ್ತಿಲ್ಲ. ಯಾರಿಂದ ಸುರಕ್ಷತೆ ಇಲ್ಲ? ಅವರ ಸರ್ಕಾರದಲ್ಲಿ ಕಾಣಿಸ್ತಿಲ್ಲ, ನಮಗೆ ನಮಗಂತೂ ಕಾಣಿಸ್ತಿಲ್ಲ. ನಮ್ಮ ಒಕ್ಕೂಟದಲ್ಲಿ ಕಾಂಗ್ರೆಸ್ ಅವರು ಒಂದು ಪಕ್ಷವಾಗಿದ್ದಾರೆ, ಅವರಿಗೆ ನಾವು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಇವರಂತ ಪಕ್ಷಗಳಿಗೆ ನಾವು ಖಂಡಿತವಾಗ್ಲೂ ಇಲ್ಲ. ಒಂದೇ ವಿಚಾರ ಅಲ್ಲ ಮಹಿಳೆಯರಿಗೆ. ದಯವಿಟ್ಟು ಮೇಡಮ್ ವಾಪಸ್ ತಗೊಳ್ಳಿ ಮಾತನ್ನ. ಇವತ್ತು ಅದೇ ದೆಹಲಿಯಲ್ಲಿ ನೀವು ಮಾಡ್ತಿರುವಂತಹ ಅನ್ಯಾಯಗಳನ್ನ ಹಿಡಿಯಿಲ್ಲ ಹಿಡಿ ಅಲ್ಲ, ನೀವೇನ್ ಕಡದ್ ಗುಟ್ಟೆ ಹಾಕಿದಿರಾ ರೀ? ಇಲ್ಲಿ 4 ಮಂದಿ ಬಂದಿದ್ದಾರೆ, ಮಹಿಳಾ ಸಬಲೀಕರಣ ರಿಸರ್ವೇಶನ್ ಅಂತೆ. 4 ಮಂದಿ ಕರ್ನಾಟಕದಲ್ಲಿ ಯಾಕೆ ಮಹಿಳೆಯರು ಬಿಜೆಪಿಗೆ ಓಟ್ ಹಾಕ್ಬೇಕು? 4 ಅಂಶಗಳನ್ನ ಹೇಳಿ ಸರ್. ಇವಾಗ 4 ಅಂಶಗಳನ್ನ ಹೇಳಿ. ಅಂಶಗಳನ್ನ ಹೇಳ್ತೀನಿ. ಅವ್ರು ಹೇಳಿದ್ರು ಇಷ್ಟೊತ್ತವರೆಗೂನು ಏನು ಬಿಜೆಪಿ ಮಾಡಿಲ್ಲ, ನಾವೇ ಮಾಡಿದ್ದು ಬಿಜೆಪಿ ಬಂದಿದ್ದರಿಂದ ಎಲ್ಲ ಹಾಳಾಗೋಯ್ತು, ಹೆಣ್ಮಕ್ಳನ್ನ ಗುರುತಿಸ್ತಾನೆ ಇಲ್ಲ. ಆಮೇಲೆ ಅವ್ರು ಹೇಳಿದ್ರು, 4 ಪಾಯಿಂಟ್ ಹೇಳ್ತೀನಿ, ನಮ್ದು ಯಾವುದು ಹೊಸ ಉದ್ದೇಶ ಹೊಸ ಆಶ್ವಾಸನೆ ಕೊಡಲ್ಲ. ಅವ್ರು ಹೇಳಿದ್ರು ಅಪ್ಪನ ನೋಡ್ಕೊಳ್ಳಿ, ಮನೆ ನೋಡ್ಕೊಳ್ಳಿ, ಸಂಸಾರ ನೋಡ್ಕೊಳ್ಳಿ, ಅದು ಒಳ್ಳೆ ಕೆಲಸ ಅಲ್ವೇನ್ರಿ ಸರ್? ಒಂದು ಹೆಣ್ಮಗು ಆಗಿ ಫಸ್ಟು ಆ ಕೆಲಸ ಮಾಡು ಅಂತ ಹೇಳಿದ್ದಾರೆ. ನೀವ್ ಹೇಳ್ತೀರಾ ಹೆಣ್ಣು ಮಗಳು ಅಡುಗೆ ಮನೆಗೆ ಸೀಮಿತ ಆಗ್ಲಿ ಅಂತ? ಮನೆ ಸೀಮಿತ ಅಂತ ಹೇಳಿಲ್ಲ, ಅದೇ ಹುಡುಗಿನ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದಾರೆ, ಅದೇ ಬಿಜೆಪಿ ಸರ್ಕಾರ, ಕಾಂಗ್ರೆಸ್ ಅಲ್ಲ, ಯಾರು ಅಲ್ಲ. ಅರ್ಥ ಆಯ್ತಾ? ನಮ್ಮ ಬಿಜೆಪಿ ಮನೇಲಿ ಅಡುಗೆ ಮಾಡೋದು ಹೇಳ್ಕೊಡುತ್ತೆ, ಸರ್ಕಾರನ ಆಡಳಿತ ಮಾಡೋದು ಹೇಳ್ಕೊಡುತ್ತೆ, ದಟ್ ಈಸ್ ಬಿಜೆಪಿ. ಯಾಕೆ ಕರ್ನಾಟಕದ ಮಹಿಳೆಯರು ಜೆ ಡಿ ಎಸ್ಗೆ ಓಟ್ ಹಾಕ್ಬೇಕು? ನೀವು ಬಿಟ್ಬಿಡಿ, 33% ಬಿಟ್ಬಿಡಿ. ಮಾಜಿ ಪ್ರಧಾನಿ ದೇವೇಗೌಡರು ಅವರ ಕೊಡುಗೆ ಶ್ಲಾಘನೀಯ. ಯಾಕೆ 30 ಮಾಡಿದ್ರು ನೀವು ನೋಡಿದ್ದೀರಾ ಅದರಿಂದ ಎಷ್ಟು ಲಾಭ ಆಗಿದೆ? ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡಿ, ಅದ್ರ ಜೊತೆಯಲ್ಲಿ ಸಾರಾಯಿ ನಿಷೇಧ ಮಾಡಿದ್ರು, ಲಾಟ್ರಿ ನಿಷೇಧ, ಇದರಿಂದ ಹೆಣ್ಮಕ್ಕಳಿಗೆ ಯಾವ ರೀತಿ, ರೈತರ ಸಾಲ ಮನ್ನಾ ಕೂಡ ಮಾಡಿದ್ದಾರೆ. ಈ ಇದರಲ್ಲಿ ಯಾವ ರೀತಿ ಮಹಿಳೆಯರಿಗೆ ಪ್ರಧಾನಮಂತ್ರಿ ಮತ್ತೆ ಕರೆಕ್ಟ್ ಇವಾಗ ನೋಡಿ, ಅದರಿಂದ ಯಾವ ರೀತಿ ಮಹಿಳೆಯರಿಗೆ ಸೌಲಭ್ಯ ಆಗುತ್ತೆ ಅನ್ನೋದು ನೀವು ಯೋಚನೆ ಮಾಡಿ ರೀ. ಇದು ಲಾಟ್ರಿ ನಿಷೇಧ, ಗಂಡು ಮಕ್ಕಳೆಲ್ಲ ಲಾಟ್ರಿ ತಗೊಳ್ಳೋದು, ಸರಾಯಿ ಕೊಡೋದು, ಮನೆ ಮುಂದೆ ಕುಮಾರಣ್ಣ ಅವರ ಮನೆ ಮುಂದೆ ಬಂದು ಅತ್ತಿ ಅತ್ತಿ ಕಣ್ಣೀರಿಟ್ಟು ಆವಾಗ ಕುಮಾರಣ್ಣ ಅವರು ನಾವು ಸಾರಾಯಿ ನಿಷೇಧ ಮಾಡಬೇಕು ಅಂತ ಅದನ್ನು ಮಾಡಿದ್ರು. ನಂತರ ಒಂದು ನಿಮಿಷ ನಂತರ ಅವರು ಲಾಟ್ರಿ ನಿಷೇಧ ಕೂಡ, ಲಾಟ್ರಿಯಿಂದ ಎಷ್ಟು ಜನ ಹಾಳಾಗ್ತಾ ಇದ್ದಾರೆ, ಹಣ ಕೊಟ್ಟು ಅವರೆಲ್ಲ ಕುಟುಂಬನೇ ಸರ್ವನಾಶ ಮಾಡಿಕೊಂಡ್ರು ಅಂಥದ್ರಲ್ಲಿ ಮತ್ತೆ ಆವಾಗ ಕುಮಾರಸ್ವಾಮಿ ಅವರು ಅದನ್ನು ನಿಷೇಧ ಮಾಡಿದ್ರು. ಸಾಲ ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡಿದ್ರು. ಸಾಲ ಮನ್ನಾ ಮಾಡೋದು ಯಾಕೆ? ಮತ್ತೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳಿ, ನೀವು ಸ್ವತಂತ್ರವಾಗಿ ಬಾಳಿ ಅಂತ ಹೇಳಿ ಕುಮಾರಣ್ಣ ಮಾಡಿದ್ರು. ನಿಜವಾಗ್ಲೂ ಸ್ತ್ರೀ ಎಲ್ಲ ಎಲ್ಲರಿಗೂ ಹೇಳ್ಕೊಳ್ಳೋದಷ್ಟೇ, ನಿಜವಾಗ್ಲೂ ಕರುಣೆ ಅನ್ನೋದಿದ್ರೆ ಕುಮಾರಣ್ಣ ಅವರು ಮಾಡಿರೋಂಥ ಒಂದೊಂದು ನೀವು ಸ್ತ್ರೀ ಶಕ್ತಿ ಒಂದು ಶಕ್ತಿ ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಈ ಬೇರೆ ಯಾವುದೇ ಪಕ್ಷಗಳನ್ನ ನೀವು ನಂಬಕ್ಕೆ ಹೋಗಬೇಡಿ. ನೋಡಿ, ನೀವು ನೋಡಿದ್ದೀರಾ ಸಾಲ ಮನ್ನಾ ಮಾಡಿರೋದು, ಅದ್ರದ್ದು ಗ್ಯಾರಂಟಿ ಕೊಡ್ತೀನಿ, ಶ್ವೇತ ಪತ್ರದಲ್ಲಿ ಬೇಕಾದ್ರೆ ಹೊರಡಿಸ್ತೀವಿ. ಇವ್ರು ಹೊರಡಿಸ್ತಾರ? ಏನು ಕೊಟ್ಟಿರೋ, ಒಂದು 2000 ಕೊಟ್ಟರು ಅಂತ ಹೇಳಿದ್ರಲ್ಲ. ಕರ್ನಾಟಕದಲ್ಲಿ ಗ್ಯಾರಂಟಿಯಿಂದ 4,50,00,000 ಮಹಿಳೆಯರ ಹತ್ರ ಫಲಾನುಭವಿಗಳು ಅಂತೇಳಿ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕೃತವಾಗಿ ಹೇಳ್ಕೊಳ್ಳುತ್ತೆ. ಮತ್ತೊಂದು ಕಡೆ ಈ ಬಾರಿ ಕರ್ನಾಟಕದಲ್ಲಿ ಮಹಿಳೆಯರು ಯಾರ ಪರವಾಗಿರ್ತಾರೆ, ಯಾವ ಪಕ್ಷಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ, ಯಾವ ಪಕ್ಷದ ಮೇಲೆ ಹೆಚ್ಚು ಮತ ಹಾಕ್ತಾರೆ ಅವ್ರಿಗೆ ಕೊಡ್ತಾರೆ. ಆದರೆ ಭಾರತೀಯ ಜನತಾ ಪಕ್ಷ ಹೇಳ್ತಿದೆ ಮೋದಿ ಗ್ಯಾರಂಟಿಗಳು,
ಉಜ್ವಲ ಯೋಜನೆಗಳು ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರತಕ್ಕಂತ ಅನೇಕ ಕಾರ್ಯಕ್ರಮಗಳು ಕೂಡ ಭಾರತೀಯ ಜನತಾ ಪಕ್ಷದ ಕೈ ಹಿಡಿಯುವ ಸಾಧ್ಯತೆ ಇದೆ ಎಂಬ ಮತನ ಹೇಳ್ತಾರೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಪುರುಷ ಮತದಾರನ ಮರೆಯುತ್ತಿದೆಯಾ, ಕೇವಲ ಮಹಿಳಾ ಮತದಾರನ ನಂಬಿಕೊಂಡಿದೆಯಾ? ಖಂಡಿತ ಖಂಡಿತ ಇಲ್ಲ. 50% ಪಾಪ್ಯುಲೇಷನ್ನು ಮಹಿಳೆಯರಿದ್ದಾರೆ. ಒಂದು ಎರಡನೇದು ಮುಖ್ಯವಾಗಿ ನಾವು ಬರೀ ಕಾಂಗ್ರೆಸ್ ಇದು ಕರ್ನಾಟಕ ಸರ್ಕಾರದೆಲ್ಲ ನಾವು ಸೆಂಟ್ರಲ್ಗೆ ಬಂದರೆ ಯಾವ ಥರ ಸ್ಕೀಮ್ಸ್ ತರ್ತೀವಿ ಅಂತಲೂ ಹೇಳಿದ್ದೀವಿ. 50% ರೆಸರ್ವೇಷನು ಎಲ್ಲ ಸರ್ಕಾರಿ ಉದ್ಯೋಗದಲ್ಲಿ ಮಹಿಳೆಯರಿಗಿರುತ್ತೆ. ಒಂದು ಮತ್ತು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರಿಗೆ ಡಬಲ್ ಮಾಡ್ತಾ ಇದ್ದೀವಿ, ಅವರ ಒಂದು ಕೊಡಬೇಕಂತ ಅನುದಾನವನ್ನು ಡಬಲ್ ಮಾಡ್ತಾ ಇದ್ದೀವಿ. ಸೊ ನಾವು ಸಬಲೀಕರಣಕ್ಕೆ ಎಕನಾಮಿಕಲ್ ಸಬಲೀಕರಣಕ್ಕೆ ಟಿಕೆಟನ್ನು ನೀವು ಕೊಡ್ತೀರಾ? ಖಂಡಿತವಾಗ್ಲೂ. ಆದಷ್ಟು ಭಾರತೀಯ ಜನತಾ ಪಕ್ಷ ಎರಡು ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಅಲ್ಲ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಇನ್ನ ಟಿಕೆಟ್ಸ್ ಈಗಾಗಲೇ 7ರಲ್ಲಿ ಒಂದು ಟಿಕೆಟು ಡಿಕ್ಲೇರ್ ಕರ್ನಾಟಕದಲ್ಲಿ ಮಾಡಿದ್ದೀವಿ. ಹೆಚ್ಚಾಗಿ ಮಹಿಳೆಯರಿಗೆ ಅವಕಾಶ ಮಾಡಿಕೊಡುವಂಥ ಶಕ್ತಿ ನಮ್ಮ ಪಕ್ಷಕ್ಕಿದೆ. ಇವನ್ ಅಸೆಂಬ್ಲಿಲೂ ಸಹ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದ್ವಿ. ಆಯಿತು, 33% ಕೊಡೋದಕ್ಕೆ ಆಗಲಿಲ್ಲ, ಒಪ್ಕೊಳ್ಳೋಣ. ಆದರೆ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ 33% ರೆಸರ್ವೇಷನ್ ಮೇಲೂ ಇಮಿಡಿಯೇಟಾಗಿ ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನ ನಾವು ಖಂಡಿತ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ. ಕರ್ನಾಟಕದಲ್ಲಿ ಯಾಕೆ ಮಹಿಳೆಯರು ಕಾಂಗ್ರೆಸ್ಗೆ ಮತ ಹಾಕಬೇಕು? ಕಾಂಗ್ರ೸್ ಅವರು ಹೇಳಿದ್ರು, ಅವರು ಒಂದು 4-5 ಅಂಶಗಳನ್ನ ಹೇಳಿದ್ರು, ಯಾಕೆ ಬಿಜೆಪಿಗೆ ಹಾಕ್ಬೇಕಂತೇಳಿ? ಸರ್, ಇವತ್ತು ಅವರು ದುರ್ಗಾ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ಯಾಕೆ ಮತ ಹಾಕ್ಬೇಕು ಕಾಂಗ್ರೆಸ್ಗೆ ಅನ್ನೋದ್ರ ಕಂಟೆಂಟ್ ಹೇಳಿ ಸರ್. ಖಂಡಿತ ಹೇಳ್ತೀನಿ, ಅಂದರೆ ಇದು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ದುರ್ಗಾ ಪೂಜೆ ಮಾಡ್ತಾ ಇದ್ದೀವಿ ನಾವು ಬಿಜೆಪಿಯವರು ಅಂತ ಹೇಳ್ತಾರೆ. ಇಡೀ ದೇಶದ ಹೆಣ್ಮಕ್ಳು, ರಾಜ್ಯದ ಹೆಣ್ಮಕ್ಳು ಎಲ್ಲರೂ ದುರ್ಗೆಯರೇ, ಅದರಲ್ಲಿ ಎರಡು ಮಾತಿಲ್ಲ. 1971 ಇದೇ ಬಿಜೆಪಿ ಸರ್ಕಾರದ ವಾಜಪೇಯಿ ಸರ್ ಅವರು ಇಂದಿರಾಗಾಂಧಿ ಅವ್ರನ್ನ ದುರ್ಗೆ ಅಂತ ಕರೆಯುತ್ತೆ ದುರ್ಗೆ ಅಂತ ಕರೆದಿದ್ದಾರೆ ದುರ್ಗೆ ಅಂತ ಕರೆದಿದ್ದಾರೆ. ಇವತ್ತು ಅದೇ ದುರ್ಗಾ ಮಾತೆಯನ್ನು ನೀವು ಪೂಜೆ ಮಾಡ್ತಾ ಇದ್ದೀರಾ. ಆದರೆ ನಾವು ಯಾವುದೇ ಗ್ಯಾರಂಟಿ ಇಟ್ಕೊಂಡು ನಮ್ಮ ಜನ ನಮ್ಮನ್ನು ಗೆಲ್ಲಿಸ್ತಾ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗಲಾಟೆಗಳು ಇಲ್ಲಿವರೆಗೂ ಯಾವ ಕೋಮುವಾದ ಗಲಾಟೆಗಳಾಗಲಿ ಏನೂ ಇಲ್ಲ. ನಂಬಿಕೆಯ ಆಧಾರದ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಮುಂದಿನ ದಿನಗಳಲ್ಲೂ ಲೋಕಸಭೆ ಎಲೆಕ್ಷನ್ ಎಲ್ಲ ಕೈ ಖಂಡಿತ ಕರ್ನಾಟಕದ ಜನತೆ ಕೈ ಬಿಡಲ್ಲ ಸರ್. ಸರ್, ಮೈನು ನಂಬಿಕೆ, ಹೆಣ್ಮಕ್ಳು ಅನ್ನೋದು ದೊಡ್ಡ ನಂಬಿಕೆ ಇದೆ. ಅದಕ್ಕೋಸ್ಕರ ಅದ್ರ ಮೇಲೆ ನಾವು ಡಿಪೆಂಡೇಬಲ್ ಆಗ್ತಾ ಇದೀವಿ ಹೊರತು ಗ್ಯಾರಂಟಿಗಳು ಇಟ್ಕೊಂಡು ನಾವು ಯಾರು ಬದುಕ್ತಾ ಇಲ್ಲ. ಯಾಕೆ ಗ್ಯಾರಂಟಿ ಫಲಾನುಭವಿಗಳು ಓಟ್ ಹಾಕಬಾರ್ದ ನಿಮಗೆ? ಕಾಂಗ್ರೆಸ್ ಪಾರ್ಟಿ ಯಾವಾಗ್ಲೂ ಎಲ್ಲರೂ ನೋಡಿನ ಮಾಡೋದು ಒಳ್ಳೇದ್ ಮಾಡ್ತಾರೆ. ಗ್ಯಾರಂಟಿಯನ್ನ ಭಾರತೀಯ ಜನತಾ ಪಕ್ಷದವರು ಕೂಡ ಅದ್ರ ಫಲಾನುಭವಿಗಳು ಇದಾರಾ? ಖಂಡಿತ ಇದಾರೆ, ಖಂಡಿತ ಇದಾರೆ. ಬಿಜೆಪಿ ಅವರು ಇದಾರೆ, ಕಾಂಗ್ರೆಸ್ ಅವರು ಇದಾರೆ, ಜೆಡಿಎಸ್ ಅವರು ಇದಾರೆ, ಆಮ್ ಆದ್ಮಿ ಪಾರ್ಟಿ ಅವರು, ಬಿಎಸ್ಪಿ ಅವರು ಇದಾರೆ. ಎಲ್ಲ ಜಾತಿ ವರ್ಗದ ಹೆಣ್ಮಕ್ಳು ಸಹ ಫಲಾನುಭವಿಗಳಿದ್ದಾರೆ. ಅದನ್ನ ನೀವು ಸಹ ಎಷ್ಟೋ ಸಲ ಹೇಳಿದ್ದೀರಾ. ಮತ್ತೆ ಈಗ ಬಸ್ ಹತ್ತದಾಗ ನಾವು ಜಾತಿ ಕೇಳ್ತೀವ? ಬಸ್ ಹತ್ತದಾಗ ಯಾವ ಪಾರ್ಟಿ ಅಂತ ಕೇಳ್ತೀವ? ಹೆಣ್ಮಕ್ಳು ಬಸ್ ಹತ್ತಿ ಫ್ರೀಯಾಗಿ ಓಡ್ಬೇಕಾದ್ರೆ ನಾವು ಕೇಳ್ತೀವ? ಯಾವ ಜಾತಿ ಕೇಳಲ್ಲ? ಯಾವ ಹೆಣ್ಮಕ್ಳು ಕೈ ಹಿಡಿತಾರಂತ ನಿಮಗೆ ಭರವಸೆ ಇದೆಯಾ? ಖಂಡಿತ ಹೆಣ್ಮಕ್ಳು ಕೈ ಹಿಡಿತಾರೆ, ಗಂಡ್ಮಕ್ಳು ಸಹ ನಮ್ ಕೈ ಹಿಡ್ತಾರೆ. ಈ ಸಲ ನಮ್ಮ ಸರ್ಕಾರಕ್ಕೆ ಒಳ್ಳೆ ಒಂದು ಸ್ಪಂದಿಸ್ತಾ ಇದ್ದಾರೆ ಜನ. ಮಹಿಳೆಯರು ಯಾರಿಗೆ ಮತ ಹಾಕ್ಬೇಕನ್ನ ಕಾವು ಜೋರಾಗ್ತಿರುವಂತದ್ದು. ಬನ್ನಿ, ಈ ನಡುವೆ ಜನಮನದಲ್ಲಿ ಚಿಕ್ಕದೊಂದು ಬ್ರೇಕ್.